ಇವತ್ತು ರಾತ್ರಿ ದೆಹಲಿಗೆ ಅರುಣ್ ಸಿಂಗ್ ಅವರು ಹಿಂತಿರುಗುತ್ತಾರೆ 54 ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಎಲ್ಲಾ ವರದಿಗಳನ್ನು ಹೈಕಮಾಂಡ್ ಗೆ ತಲುಪಿಸುತ್ತಾರೆ ಅರುಣ್ ಸಿಂಗ್ ಅವರು ಸೆಮಿಫೈನಲ್ ನಲ್ಲಿ ಬಿಎಸ್ವೈ ಗೆಲುವನ್ನ ಸಾಧಿಸುತ್ತಾರಾ ಫೇಲ್ ಆಗುತ್ತಾರಾ ಅನ್ನೋದು ಈಗಿರುವಂತ ಪ್ರಶ್ನೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಮಸೂದ್ ಅರುಣ್ ಸಿಂಗ್ ಅವರು ಈ 3 ದಿನಗಳ ಮೀಟಿಂಗ್ ನಲ್ಲಿ ಬಹಳಷ್ಟು ಅಂಶಗಳನ್ನು ಕಲೆ ಹಾಕಿದ್ದಾರೆ ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಗೆ ತಲುಪಿಸುತ್ತಾರೆ ಸೋ ಈಗ ಆಗುವಂತ ಬೆಳವಣಿಗೆಗಳು ಏನಾಗಬಹುದು ಮುಖ್ಯಮಂತ್ರಿಗಳ ವಿಷಯದಲ್ಲಿ ಯಾರಿಗೆ ಗೆಲುವನ್ನ ತಂದು ಕೊಡಬಹುದು ದಿವ್ಯ ಅರುಣ್ ಸಿಂಗ್ ಅವರು ಇದ್ದಂತ ಈ 3 ದಿನಗಳಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಆ ಪೈಕಿ 4 ಪ್ರಮುಖ ಸಭೆಗಳನ್ನು ಮಾಡಿರುವಂತದ್ದು ಸಚಿವರ ಸಭೆ ಶಾಸಕರ ಸಭೆ ಇವತ್ತು 2 ಸಭೆ ಆಯಿತು ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ವಿವಿಧ ಮೋರ್ಚಗಳ ಅಧ್ಯಕ್ಷರ ಸಭೆ ಈಗ ಕೋರ್ ಕಮಿಟಿ ಸಭೆ ಈ 4 ಸಭೆಗಳ ಪೈಕಿ ಶಾಸಕರ ಅಭಿಪ್ರಾಯ ಸಂಗ್ರಹ ಬಹಳ ಮಹತ್ವ ಪಡೆದುಕೊಂಡಿರುವಂತದ್ದು 50 ಕ್ಕೂ ಹೆಚ್ಚು ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾಯಕತ್ವ ಈ ಸದ್ಯದ ಗೊಂದಲಗಳ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆ ಶಾಸಕರ ಅಭಿಪ್ರಾಯಗಳ ಸಂಗ್ರಹವನ್ನ ಲಿಖಿತ ರೂಪದಲ್ಲಿ ಹೈಕಮಾಂಡ್ ಗೆ ಅರುಣ್ ಸಿಂಗ್ ಅವರು ಸಬ್ಮಿಟ್ ಮಾಡ್ತಾರೆ ಇವತ್ತು ರಾತ್ರಿ ಅವರು ಡೆಲ್ಲಿಗೆ ವಾಪಸ್ ಆಗ್ತಾ ಇದ್ದಾರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯ ಆಧರಿಸಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ ಆದರೆ ಸದ್ಯಕ್ಕೆ ಶಾಸಕರ ಅಭಿಪ್ರಾಯ ಆಧರಿಸಿ ಏನಾದರೂ ತೀರ್ಮಾನ ಮಾಡಿದ್ರೆ ಅದನ್ನ ಈಗಲೇ ತಿಳಿಸುತ್ತೆ ಹೈಕಮಾಂಡ್ ಅಥವಾ ಅದಕ್ಕೂ ಸೂಕ್ತ ಸಂದರ್ಭ ಏನಾದರೂ ಕಾದು ನೋಡುತ್ತಾ ಅನ್ನುವಂತದ್ದು ಕಾದು ನೋಡಬೇಕಾಗುತ್ತೆ ಆದರೆ ಸದ್ಯಕ್ಕಂತೂ ಅರುಣ್ ಸಿಂಗ್ ಅವರು ಹೋದ ಬಳಿಕವೂ ಕೂಡ ರಾಜ್ಯದಲ್ಲಿ ಮನೆ ಮಾಡಿರುವಂತ ಗೊಂದಲಗಳು ಬಗೆಹರಿಯೋದಿಲ್ಲ ಅವರು ಇದ್ದಂತ ಸಂದರ್ಭದಲ್ಲೇ 2 ಪ್ರಮುಖ ಗಂಭೀರ ಘಟನೆಗಳು ನಡೆದಿರುವಂತದ್ದು ಒಂದು ಬೆಲ್ಲದವರು ಗಂಭೀರ ಆರೋಪ ಮಾಡಿರುವಂತದ್ದು ಫೋನ್ ಟ್ಯಾಪ್ ಆಡಳಿತ ಪಕ್ಷದ ಶಾಸಕರವರು ಆಡಳಿತ ಪಕ್ಷದ ನಾಯಕರ ವಿರುದ್ಧನ ಆರೋಪ ಮಾಡಿರುವಂತದ್ದು ಇನ್ನೊಂದು ಎಂಎಲ್ಸಿ ವಿಶ್ವನಾಥ್ ಅವರು 20,000 ಕೋಟಿ ಹಗರಣ ಆಗಿದೆ ಅನ್ನುವಂತ ಆರೋಪ ಮಾಡಿರುವಂತದ್ದು ಇವೆರಡು ಅರುಣ್ ಸಿಂಗ್ ಅವರು ಇದ್ದಂತ ಸಂದರ್ಭದಲ್ಲಿ ಆಗಿದೆ ಹಾಗಾಗಿ ಇದರ ಬಗ್ಗೆನೂ ಕೂಡ ಹೈಕಮಾಂಡ್ ಗೆ ವರದಿ ಕೊಡೋ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ 3 ದಿನಗಳ ಸಮಗ್ರ ವರದಿ ಪಡೆದುಕೊಂಡು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ ಹೈಕಮಾಂಡ್ ತೀರ್ಮಾನ ರಾಜ್ಯ ಗೊಂದಲವನ್ನ ಪರಿಹಾರ ಮಾಡುತ್ತಾ ಅಥವಾ ನಾಯಕತ್ವ ಗೊಂದಲ ಸಂಬಂಧಪಟ್ಟಂತೆ ಏನಾದರೂ ಸ್ಪಷ್ಟ ಉತ್ತರ ಕೊಡುತ್ತಾ ಕಾದು ನೋಡಬೇಕಾಗಿದೆ ದಿವ್ಯ ಹಾಗಿದ್ರೆ ಎಲ್ಲವೂ ಕೂಡ ಈ ವರದಿಯ ಮೇಲೆ ನಿರ್ಧಾರ ಆಗುತ್ತೆ ಅಂತ ಅಂದ್ಕೊಳ್ಳಬಹುದು ಥ್ಯಾಂಕ್ ಯು ಮಸೂದ್ ನಿಮ್ಮಲ್ಲ ಮಾಹಿತಿಗೆ ಸದ್ಯ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರಗಳನ್ನ ಚರ್ಚೆಗಳನ್ನು ನಡೆಸಲಾಗುತ್ತೆ ಆದರೆ ಅಂತಿಮ ನಿರ್ಧಾರ ಏನಿದೆ ಅದೆಲ್ಲವೂ ಕೂಡ ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ ಒಟ್ಟು ಈ 3 ದಿನಗಳ ಅವಧಿಯಲ್ಲಿ 4 ಸಭೆಗಳನ್ನು ನಡೆಸಿರತಕ್ಕಂತ ಅರುಣ್ ಸಿಂಗ್ ಅವರು ಸಂಪೂರ್ಣ ವರದಿಯನ್ನು ಹೈಕಮಾಂಡ್ ಗಮನಕ್ಕೆ ತರ್ತಾರೆ